ಹಲೋ ಸ್ಟೂಡೆಂಟ್ಸ್ ವೆಲ್ಕಮ್ ಟು ಕನ್ನಡ ಐಎಎಸ್ ಅಕಾಡೆಮಿ ಕನ್ನಡ ಐಎಎಸ್ ಅಕಾಡೆಮಿ ಈಗ ಪಾಂಚು ಐಎಎಸ್ ಐ ಎನ್ನುವ ಹೆಸರಿನೊಂದಿಗೆ ತನ್ನ ಯು ಸಿ ಕೋಚಿಂಗ್ ಸೇವೆಯನ್ನ ಮುಂದುವರಿಸ್ತಾ ಇದೆ ಬಹಳಷ್ಟು ದಿನಗಳಿಂದ ನೀವೆಲ್ಲರೂ ಕೂಡ ಸರ್ ಕನ್ನಡ ಸಾಹಿತ್ಯ ಐಚ್ಛಿಕ ವಿಷಯಕ್ಕೆ ನಾವು ಯಾವ ಪುಸ್ತಕಗಳನ್ನ ಕಡ್ಡಾಯವಾಗಿ ಓದ್ಬೇಕು ಅದರ ಒಂದು ಲಿಸ್ಟನ್ನ ಕೊಡಿ ಅಂತ ಕೇಳ್ತಾ ಇದ್ರಿ ಸೊ ಇವತ್ತು ನಾನು ನಿಮಗೆ ಆ ಒಂದು ಲಿಸ್ಟ್ ಲಿಸ್ಟನ್ನು ಕೊಡ್ಲಿಕ್ಕೆ ಬಂದಿದ್ದೀನಿ ನೋಡಿ ಕನ್ನಡ ಲಿಟರೇಚರ್ ಅಂತ ಬಂದಾಗ ನಿಮಗೆ ನಾನು ಹೇಳ್ತಾ ಹೋದ್ರೆ ಸುಮಾರು ನಲವತ್ತರಿಂದ ಐವತ್ತು ಪುಸ್ತಕಗಳನ್ನೇ ನೀವೆಲ್ರು ಕೂಡ ಓದ್ಕೊಳ್ಬೇಕಾಗತ್ತೆ ಬಟ್ ಅಷ್ಟೆಲ್ಲ ಅಗತ್ಯ ಇಲ್ಲ ಕಡಿಮೆ ಪುಸ್ತಕಗಳನ್ನ ಓದಿಯೂ ಕೂಡ ನೀವು ಯು ಪಿ ಎಸ್ ಸಿ ಅಲ್ಲಿ ಕನ್ನಡ ಲಿಟ್ರೇಚರ್ನ ಬರೀಬಹುದು ಬಟ್ ಕೋಚಿಂಗ್ ತೆಗೆದುಕೊಂಡ್ರೆ ತುಂಬಾ ಒಳ್ಳೇದು ಯಾಕಂದ್ರೆ ಕಡಿಮೆ ಪುಸ್ತಕಗಳನ್ನ ಓದ್ತಾ ಇರ್ತೀರಿ ಒಂದು ಕೋಚಿಂಗ್ ತೆಗೆದುಕೊಂಡ್ರೆ ತುಂಬಾ ಒಳ್ಳೇದು ಬೆಂಗಳೂರಲ್ಲಿ ಈಗಾಗಲೇ ಬಹಳಷ್ಟು ಸಂಸ್ಥೆಗಳಲ್ಲಿ ಕೋಚಿಂಗ್ ಸಿಗ್ತಾ ಇದೆ ಕನ್ನಡದಲ್ಲಿ ಅತ್ಯಂತ ಅತ್ಯಂತ ಒಳ್ಳೆ ಒಳ್ಳೆ ಶಿಕ್ಷಕರಿದ್ದಾರೆ ನಮಗೆ ರಾಕೇಶ್ ಸರ್ ಇದಾರೆ ಶಿವಕುಮಾರ್ ಸರ್ ಇದಾರೆ ವೆಂಕಟೇಶಪ್ಪ ಸರ್ ಇದಾರೆ ಇವರ ನೋಟ್ಸ್ ಗಳು ಕೂಡ ನಮಗೆ ಇವತ್ತು ಮಾರ್ಕೆಟ್ ನಲ್ಲಿ ಲಭ್ಯ ಇದೆ ಓಕೆ ಸೊ ನೀವೆಲ್ಲಲ್ಲಿ ಇಲ್ಲೆಲ್ಲಿ ಕಂಫರ್ಟೇಬಲ್ ಆಗುತ್ತೆ ನೀವು ಅಲ್ಲಲ್ಲಿ ಕೋಚಿಂಗ್ ತೊಗೊಳ್ಬಹುದು ಸರ್ ಇನ್ನು ಆನ್ಲೈನ್ ಅಲ್ಲಿ ತಗೊಳ್ತೀವಿ ತೆಗೆದುಕೊಳ್ತೀವಿ ಸರ್ ನಾವು ಅಂತ ಅಂದ್ರೆ ನಿಮಗೆ ಕನ್ನಡ ಐ ಎ ಎಸ್ ಅಕಾಡೆಮಿಲೂ ಕೂಡ ಜೂನ್ ಹತ್ತನೇ ತಾರೀಕಿನಿಂದ ಕನ್ನಡ ಲಿಟ್ರೇಚರ್ ತರಗತಿಗಳು ಆರಂಭ ಆಗೋದಿದೆ ಕೇವಲ ಹನ್ನೆರಡುವರೆ ಸಾವಿರ ರೂಪಾಯಿಗೆ ಆಫ್ಲೈನ್ ಮತ್ತು ಆನ್ಲೈನ್ ತರಗತಿಗಳು ನೀವು ಬೆಳಗಾವಿ ಸಮೀಪದಲ್ಲಿ ಇದ್ರೆ ಬಂದು ಇಲ್ಲಿ ಆಫ್ಲೈನ್ ಅಲ್ಲಿ ತೆಗೆದುಕೊಳ್ಬಹುದು ಇಲ್ಲ ನೀವು ದೂರ ಇದ್ದೀರಿ ಅಂದ್ರೆ ಆನ್ಲೈನ್ ಅಲ್ಲಿ ಕೂಡ ನೀವು ತರಗತಿಗಳನ್ನ ತೆಗೆದುಕೊಳ್ಬಹುದು ಇಲ್ಲ ನಾವು ಬೆಂಗಳೂರಲ್ಲಿ ಇದ್ದೀವಿ ಸರ್ ನಮಗೆ ಆಫ್ಲೈನ್ ಬೇಕು ಬೆಳಗಾವಿಗೆ ಬರೋಕಾಗಲ್ಲ ಅಂದ್ರೆ ನಿಮಗೆ ರಾಕೇಶ್ ಸರ್ ಇದ್ದಾರೆ ಶಿವಕುಮಾರ್ ಸರ್ ಇದ್ದಾರೆ ವೆಂಕಟೇಶಪ್ಪ ಸರ್ ಇದಾರೆ ಹಾಗೇನೆ ನಿಮಗೆ ಆಯೇಷಾ ಮೇಡಮ್ ಅವರು ತೆಗೆದುಕೊಳ್ತಾ ಇರಬಹುದು ಓಕೆ ಬೆಂಗಳೂರಲ್ಲಂತೂ ಬಹಳಷ್ಟು ಜನ ಇದ್ದಾರೆ ಟೀಚರ್ಗಳು ಟೀಚರ್ಗಳದ್ದು ಏನು ಕೊರತೆ ಇಲ್ಲ ಕನ್ನಡದಲ್ಲಿ ಕನ್ನಡ ಲಿಟ್ರೇಚರ್ ಲಿಟ್ರೇಚರ್ನಲ್ಲಿ ನಲ್ಲಿ ನಮಗೆ ಒಂದು ಸ್ವಲ್ಪ ಸರಿಯಾಗಿ ತರಬೇತಿ ಪಡೆದುಕೊಂಡು ಅದರ ನಂತರ ನೀವು ಗ್ರೌಂಡ್ ವರ್ಕ್ ಮಾಡ್ತೀರಿ ನೋಡಿ ಅದು ತುಂಬಾ ಮುಖ್ಯ ಆಗುತ್ತೆ ಓಕೆ ಸೊ ಬನ್ನಿ ಹಾಗಾದ್ರೆ ನೋಡೋಣ ಏನೇನಿದೆ ಅಂತ ಇಲ್ಲಿ ನಾವು ನೋಡೋದಾದ್ರೆ ಯು ಪಿ ಎಸ್ ಸಿ ಐ ಎ ಎಸ್ ಪರೀಕ್ಷೆಯ ಕನ್ನಡ ಸಾಹಿತ್ಯ ಐಚ್ಛಿಕ ಪುಸ್ತಕಗಳ ಪಟ್ಟಿಯನ್ನು ನಾನು ನಿಮ್ಗೆ ಹೇಳಿಕ್ ಹೋಗ್ತಾ ಇದ್ದೀನಿ ಇದರಲ್ಲಿ ಕಡ್ಡಾಯವಾಗಿ ಓದ್ಲಿಬೇಕಾಗಿರುವಂತ ಪುಸ್ತಕಗಳು ಇವೆ ನಿಮಗೆ ಡಿಸ್ಕೌಂಟ್ ರೇಟ್ ನಲ್ಲಿ ಬೇಕು ಪುಸ್ತಕಗಳು ಅಂತ ಅಂದ್ರೆ ಕುಮಾರ್ ಬುಕ್ ಸೆಂಟರ್ ಅಂತ ಇದೆ ಚಂದ್ರ ಲೇಔಟ್ ಅಲ್ಲಿ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಬಹುದು ಇಲ್ಲ ನಿಮಗೆ ಬೇರೆ ಬೇರೆ ಕಡೆ ಅಂದ್ರೂ ಕೂಡ ಬೆಂಗಳೂರಲ್ಲಿ ಹರಿಪ್ರಸಾದ್ ಬುಕ್ ಸೆಂಟರ್ ಇದೆ ಅರಿವು ಇದೆ ಮತ್ತೆ ಹರ್ಷಿತಾ ಇದೆ ಬಹಳಷ್ಟು ಸಂಸ್ಥೆಗಳಿವೆ ಅಲ್ಲೂ ಕೂಡ ನೀವು ಜೆರಾಕ್ಸ್ ಅನ್ನ ತೆಗೆದುಕೊಳ್ಬಹುದು ಎಲ್ಲಿ ಕಂಫರ್ಟೇಬಲ್ ಆಗುತ್ತೋ ಅಲ್ಲಿ ನೀವು ತೆಗೆದುಕೊಳ್ಳಿ ಈಗ ಮೊದಲೇದಾಗಿ ನೀವು ತೆಗೆದುಕೊಳ್ಬೇಕಾಗಿರುವಂತಹ ಪುಸ್ತಕ ಸಂಕ್ಷಿಪ್ತ ಕನ್ನಡ ಭಾಷಾ ಚರಿತ್ರೆ ಎಂ ಎಚ್ ಕೃಷ್ಣಯ್ಯ ಅವ್ರದ್ದು ಏನಿದೆ ಸರ್ ಇದರಲ್ಲಿ ನೋಡಿ ಇನ್ನೊಂದಿದೆ ಯಾವ್ದಂತ ಅಂದ್ರೆ ಆ ನಮ್ಮ ಸಾಹಿತಿಗಳಾಗಿದ್ದಂತಹ ಸಾಶಿ ಮರುಳಯ್ಯ ಅವರದು ಕೂಡ ಒಂದು ಪುಸ್ತಕ ಇದೆ ಕನ್ನಡ ಭಾಷಾ ಚರಿತ್ರೆ ಅಂತ ಬಟ್ ಅದರಲ್ಲಿ ಕೆಲವೊಂದು ಪಾಯಿಂಟ್ಸ್ ಗಳು ಕವರ್ ಆಗಿಲ್ಲ ಅಲ್ಲಿ ಏನೇನು ಕವರ್ ಆಗಿಲ್ಲ ನೋಡಿ ಅದು ಎಂ ಎಚ್ ಕೃಷ್ಣಯ್ಯನಲ್ಲಿ ಕೂಡ ಆಗಿದೆ ಹಾಗಾಗಿ ಈ ಸಾಶಿ ಮರುಳಯ್ಯ ಸರ್ ಪುಸ್ತಕದ ಬದಲಾಗಿ ಎಂ ಎಚ್ ಕೃಷ್ಣಯ್ಯ ಪುಸ್ತಕ ಒಂದೇ ತೆಗೆದುಕೊಂಡ್ರು ಕೂಡ ಸಾಕು ಓಕೆ ಸೊ ಹಾಗಾಗಿ ಅದೊಂದು ಪುಸ್ತಕ ಬೇಕು ಇಲ್ಲಿ ಏನಿರುತ್ತೆ ಸರ್ ಅಂತ ಕೇಳಿದ್ರೆ ನಮ್ಮ ಕನ್ನಡ ಭಾಷೆ ಹೇಗೆ ಉಗಮ ಆಯಿತು ಕನ್ನಡ ಭಾಷೆ ದ್ರಾವಿಡ ಭಾಷಾ ಪರಿವಾರಕ್ಕೆ ಸೇರಿದೆಯಾ ಸೇರಿಲ್ವಾ ಸಂಸ್ಕೃತಕ್ಕೆ ಮತ್ತು ಕನ್ನಡಕ್ಕೆ ವ್ಯತ್ಯಾಸಗಳು ಏನು ಇವೆಲ್ಲವೂ ಕೂಡ ಬರುತ್ತೆ ಹಾಗೇನೆ ನೆಕ್ಸ್ಟ್ ನೀವು ತೆಗೆದುಕೊಳ್ಬೇಕಾಗಿರೋದು ಕನ್ನಡ ಸಾಹಿತ್ಯ ಚರಿತ್ರೆ ಅನ್ನುವಂತಹ ಪುಸ್ತಕ ರಾಮ್ ಮುಗುಳಿ ಅವ್ರದ್ದು ತುಂಬಾ ಅದ್ಭುತವಾಗಿರುವಂತಹ ಪುಸ್ತಕ ನಿಮಗೆ ಕನ್ನಡ ಹೇಗ್ ಹೇಗೆ ಬೆಳೆದು ಬಂತು ಪಂಪನಲ್ಲಿ ಆರಂಭವಾದಂತಹ ಕನ್ನಡ ಸಾಹಿತ್ಯ ಆ ಈ ಮುದ್ದನ್ನ ಬರುವಂತಹ ವೇಳೆಗೆ ಹೇಗಾಗಿತ್ತು ನಡುವೆ ಕೀರ್ತನಕಾರ್ಯ ಯಾವ್ಯಾವ ರೀತಿಯಲ್ಲಿ ನಮ್ಮ ಕನ್ನಡ ಸಾಹಿತ್ಯದಲ್ಲಿ ಕೃಷಿ ಮಾಡಿದ್ರು ವಚನಕಾರರ ಸಂದರ್ಭದಲ್ಲಿ ಕನ್ನಡ ಸಾಹಿತ್ಯ ಹೇಗಿತ್ತು ಇದೆಲ್ಲವನ್ನು ಕೂಡ ತುಂಬಾ ಅಚ್ಚುಕಟ್ಟಾಗಿ ರಂಶ್ರೀ ಮುಗುಳಿಯವರು ಬರೆದಿದ್ದಾರೆ ಓಕೆ ಇದೊಂದು ಪುಸ್ತಕ ನೀವು ಕಡ್ಡಾಯವಾಗಿ ತೆಗೆದುಕೊಳ್ಳೇಬೇಕು ಅದಾದ ನಂತರ ಓಕೆ ಇದು ಎಲ್ಲಿವರೆಗೂ ಬರುತ್ತೆ ಅಂತ ಅಂದ್ರೆ ರಂಶ್ರೀ ಮುಗುಳಿ ಪಂಪಣ ವಿಕ್ರಮಾರ್ಜುನ ವಿಜಯದಿಂದ ಹಿಡಿದುಕೊಂಡು ಸುಮಾರು ಒಂದು ಹತ್ತೊಂಬತ್ ಮೂರನೇ ಶತಮಾನದವರೆಗೂ ಬರುತ್ತೆ ಅದರ ನಂತರ ಅಂದ್ರೆ ಒಂದು ಹದಿನೆಂಟುನೂರ ಐವತ್ತು ಅನ್ಕೊಳ್ಳಿ ಅದರ ನಂತರ ಕನ್ನಡ ಸಾಹಿತ್ಯ ಹೇಗ್ ಬೆಳೆದ್ ಬಂತು ಅನ್ನೋದಕ್ಕೆ ಹೊಸಗನ್ನಡ ಸಾಹಿತ್ಯ ಚರಿತ್ರೆ ಬಾಯ್ ಎಲ್ ಎಸ್ ಶೇಷಗಿರಿ ರಾವ್ ಈ ಒಂದು ಪುಸ್ತಕವನ್ನು ನೀವು ತೆಗೆದುಕೊಳ್ಬೇಕಾಗತ್ತೆ ಈ ಇಷ್ಟ ತೆಗೆದುಕೊಂಡ್ರೆ ನಿಮಗೆ ಸಾಹಿತ್ಯದ ಒಂದು ಕನ್ನಡ ಸಾಹಿತ್ಯ ಅಂದ್ರೆ ಒಂದು ಬೇಸಿಕ್ ಐಡಿಯಾ ಸಿಕ್ ನಿಮಗೆ ಇಲ್ಲಿ ಇದಾದ ನಂತರ ಮುಂದೆ ಏನ್ ಮಾಡ್ಬೇಕು ಅಂತ ಅಂದ್ರೆ ವಿಕ್ರಮಾರ್ಜುನ ವಿಜಯ ಇದಕ್ಕೆ ಯಾವ ಪುಸ್ತಕ ಸರ್ ಯಾವ ಪುಸ್ತಕನೂ ಬೇಡ ನಾನು ಈ ಪಿ ಡಿ ಎಫ್ ಅನ್ನು ಕಳಿಸಿರ್ತೀನಿ ಈ ಲಿಂಕ್ ಮೇಲೆ ನೀವು ಕ್ಲಿಕ್ ಮಾಡಿ ನಮ್ಮ ಕನ್ನಡ ಲಿಟ್ರೇಚರ್ ಗ್ರೂಪ್ ನಲ್ಲಿ ನಾನು ಡೆಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಕೂಡ ಲಿಂಕ್ ಕೊಟ್ಟಿರ್ತೀನಿ ಸೊ ಈ ಆಫ್ ಈ ಒಂದು ಪಿ ನಲ್ಲಿ ಈ ಲಿಂಕ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮ್ಗೆ ಪಿ ಡಿ ಎಫ್ ಸಿಗುತ್ತೆ ಆ ಪಿ ಡಿ ಎಫ್ ಅನ್ನು ನೀವು ಪ್ರಿಂಟ್ ತೆಗೆದುಕೊಳ್ಳಿ ಸಾಕು ಅದರಲ್ಲಿ ಪಂಪ ಭಾರತದ ಹನ್ನೆರಡು ಮತ್ತು ಹದಿಮೂರನೇ ಆಶ್ವಾಸಗಳಿವೆ ಆ ಪದ್ಯನೂ ಕೂಡ ಇದೆ ಪಂಪ ಬರೆದಿರುವುದು ಅದರ ಶಬ್ದಾರ್ಥ ಇದೆ ಜೊತೆಗೆ ಅರ್ಥನು ಕೂಡ ಇದೆ ಓಕೆ ನೀವು ಕೋಚಿಂಗ್ ಅನ್ನ ತೆಗೆದುಕೊಂಡ್ರೆ ಅದರಲ್ಲಿ ಎಲ್ಲವನ್ನು ನಿಮ್ಗೆ ಟೀಚರ್ ಗಳು ಎಕ್ಸ್ಪ್ಲೈನ್ ಮಾಡ್ತಾರೆ ಸರಿ ನೆಕ್ಸ್ಟ್ ಒಡ್ಡಾರಾಧನೆ ಇದರಲ್ಲಿ ಸುಕುಮಾರ ಸ್ವಾಮಿಯ ಕತೆ ಚೋರ ರೆಸಿಯ ಕತೆ ಅಂತ ಎರಡು ಕತೆಗಳು ಬರುತ್ತೆ ಇವಿಷ್ಟ್ ಎರಡನೇ ಪ್ರಿಂಟ್ ತಗೊಳ್ಬೇಕು ಕೇಶವ ಭಟ್ ಅವರ ಜೆರಾಕ್ಸ್ ನಿಮ್ಗೆ ಸಿಗುತ್ತೆ ಇದರಲ್ಲಿ ಒಡ್ಡಾರಾಧನೆಯಲ್ಲಿ ಸುಮಾರು ಒಂದು ಮೂವತ್ತು ರೂಪಾಯಿ ಇದೆ ಅದರದು ಕಡಿಮೆ ಇದೆ ಸರಿನಾ ನೆಕ್ಸ್ಟ್ ವಚನ ಕಮ್ಮಟ ಅಂತ ಯು ಪಿ ಎಸ್ ಸಿ ಅವ್ರು ಹೇಳಿದ್ದಾರೆ ಬಟ್ ಅದನ್ನ ತೆಗೆದುಕೊಳ್ಬೇಡಿ ಕಮ್ಮಟ ಕೀಲಿ ಅಂತ ಇದೆ ಇದನ್ನ ತೆಗೆದುಕೊಳ್ಳಿ ಇದನ್ನ ಎಬಿ ಬಿ ಮಲ್ಲೇಶಯ್ಯ ಅವರು ಬರೆದಿದ್ದಾರೆ ಅಂದ್ರೆ ವಚನ ಕಮಟ್ಟದಲ್ಲಿ ಏನೇನು ವಚನಗಳಿವೆ ನೋಡಿ ಆ ವಚನಗಳಿಗೆ ಅರ್ಥವನ್ನ ಬರೆದಿದ್ದಾರೆ ಕೆ ವಿ ಮಲ್ಲೇಶಯ್ಯ ಅವರು ಸೊ ಈ ಪುಸ್ತಕ ನಿಮಗೆ ಅನುಕೂಲ ಆಗುತ್ತೆ ತೆಗೆದುಕೊಳ್ಳೋರಾದ್ರೆ ಇದನ್ನೇ ತೆಗೆದುಕೊಳ್ಬೇಕು ನೆಕ್ಸ್ಟ್ ನಂಬಿಯಣ್ಣನ ರಗಳೆಯನ್ನ ವಸಿಷ್ಠ ಅವ್ರು ಬರೆದಿರೋ ತೆಗೆದುಕೊಳ್ಬೇಕು ನೀವು ಆಕ್ಚುಲಿ ನಂಬಿ ಅಣ್ಣನ ರಗಳೆ ಪುಸ್ತಕ ಬರೆದಿದೆ ಯಾರ್ದಿದೆ ಅಂತ ಅಂದ್ರೆ ಆ ತೀನಂಶ್ರೀ ಅವ್ರದ್ದು ಇದೆ ಅದು ಬೇಡ ವಸಿಷ್ಠ ಅವ್ರ ತೆಗೆದುಕೊಳ್ಳಿ ವಸಿಷ್ಠ ಅವ್ರ ಪುಸ್ತಕದಲ್ಲಿ ಅರ್ಥ ಕೂಡ ಸಿಗುತ್ತೆ ನಿಮಗೆ ತೀನಂಶ್ರೀ ಅವ್ರ ಪುಸ್ತಕದಲ್ಲಿ ಅರ್ಥ ಸಿಗೋದಿಲ್ಲ ಓಕೆ ಆಮೇಲೆ ಜನಪ್ರಿಯ ಕನಕ ಸಂಪುಟ ಅನ್ನುವಂತ ಒಂದು ಪುಸ್ತಕ ಬರುತ್ತೆ ಇದರ ಜೆರಾಕ್ಸ್ ಸಿಗುತ್ತೆ ನಿಮಗೆ ಜೆರಾಕ್ಸ್ ತೆಗೆದುಕೊಳ್ಳಿ ಕುಮಾರವ್ಯಾಸ ಭಾರತದ ಕರ್ಣ ಪರ್ವ ಅಂತ ಬರುತ್ತೆ ಆ ಅಲ್ಲಿ ಪಂಪ ಬರೆದಿರುವಂತಹ ಸಾರಿ ಕರ್ಣ ಇವನು ಕುಮಾರ ವ್ಯಾಸ ಬರೆದಿರುವಂತಹ ಸಾಲುಗಳು ಕೂಡ ಇದೆ ಭಾಮಿನಿ ಷಟ್ಪದಿಯಲ್ಲಿ ಕೆಳಗಡೆ ಅದರ ಕನ್ನಡ ಭಾವಾರ್ಥನು ಕೂಡ ಇದೆ ಅದನ್ನೇ ತೆಗೆದುಕೊಳ್ಬೇಕು ಇದು ನನಗೆ ಹರ್ಷಿತಾ ಬುಕ್ ಸ್ಟೋರ್ ಬೆಂಗಳೂರಿನಲ್ಲಿ ಸಿಕ್ಕಿತ್ತು ಅವ್ರ ಕಾಂಟ್ಯಾಕ್ಟ್ ನಂಬರ್ ಕೊಟ್ಟಿದ್ದೀನಿ ನೀವು ಅಲ್ಲಿಂದ ತೆಗೆದುಕೊಳ್ಬಹುದು ಭರತೇಶ ವೈಭವ ಕೂಡ ನೀವು ವಸಿಷ್ಠ ಅವ್ರು ಬರೆದ್ರು ತೆಗೆದುಕೊಳ್ಬೇಕು ಇದು ಕೂಡ ಜೆರಾಕ್ಸ್ ಇದೆ ಹರ್ಷಿತ ಬುಕ್ ಸ್ಟೋರ್ ನಲ್ಲಿ ಅಲ್ಲೇ ಸಿಕ್ಕಿತ್ತು ಇದು ಕೂಡ ಇವೆರಡನ್ನು ಕೂಡ ನೀವು ಅವರಿಂದಾನೆ ತರ್ಸ್ಕೊಳ್ಳಿ ತುಂಬಾ ನೀಟ್ ಆಗಿದೆ ಅಲ್ಲಿ ಓಕೆ ನೆಕ್ಸ್ಟ್ ಬೆಟ್ಟದ ಜೀವ ಇದು ಶಿವರಾಮ್ ಕಾರಂತರ ಅವರ ಒಂದು ಕಾದಂಬರಿ ಮಾಧವಿ ಅನ್ನುವಂಥದ್ದು ಅನುಪಮಾ ನಿರಂಜನ್ ಅವರ ಕಾದಂಬರಿ ಒಡಲಾಳ ಅನ್ನುವಂಥದ್ದು ದೇವನೂರು ಮಹಾದೇವ್ ಅವರ ಕಾದಂಬರಿ ಭುಗಲ ಗಿರೀಶ್ ಕಾರ್ನಾಡ್ ಅವರ ನಾಟಕ ಶೂದ್ರ ತಪಸ್ವಿ ಕುವೆಂಪು ಅವರ ನಾಟಕ ಕನ್ನಡದ ಸಣ್ಣ ಕಥೆಗಳು ಅನ್ನುವಂತ ಒಂದು ಪುಸ್ತಕ ಬರುತ್ತೆ ಒಂದು ಇಪ್ಪತ್ತೈದು ಕಥೆಗಳಿವೆ ಜಿ ಎಚ್ ನಾಯಕ್ ಅವರು ಸಂಪಾದನೆ ಮಾಡಿದ್ದಾರೆ ದೇವರು ಅನ್ನುವಂತ ಒಂದು ವಿಚಾರ ಸಾಹಿತ್ಯ ಪುಸ್ತಕವನ್ನ ಮೂರ್ತಿ ರಾವ್ ಅವರು ಬರೆದಿದ್ದಾರೆ ಇವೆಲ್ಲವೂ ಕೂಡ ಕಡ್ಡಾಯವಾಗಿ ನೀವು ಬೇಕಾಗಿರುವಂತಹ ಪುಸ್ತಕಗಳು ಇವುಗಳು ಬೇಕಾದ್ರೆ ನೀವು ಕುಮಾರ್ ಬುಕ್ ಸೆಂಟರ್ ಅಲ್ಲಿ ಕಾಂಟ್ಯಾಕ್ಟ್ ಮಾಡಿ ತುಂಬಾ ಡಿಸ್ಕೌಂಟ್ ಕೂಡ ಅವರು ನಿಮಗೆ ಕೊಡ್ತಾರೆ ಬೇರೆ ಬುಕ್ ಸೆಂಟರ್ ಅಲ್ಲಿ ಕೂಡ ಕಾಂಟ್ಯಾಕ್ಟ್ ಮಾಡಿ ಡಿಸ್ಕೌಂಟ್ ಕೇಳಿ ಅವರನ್ನು ಯಾಕಂದ್ರೆ ಒಂದೇ ಸಾರಿ ಖರೀದಿ ಮಾಡ್ತಾ ಇರ್ತೀರಿ ನಿಮಗೆ ಇವು ಕೂಡ ಇವು ಕಡ್ಡಾಯವಾಗಬೇಕಾಗತ್ತೆ ಒಂದಿಸ ಒಂದ್ಸಾರಿ ನೀವು ಓದ್ಕೊಳ್ಳೇಬೇಕು ಆಮೇಲೆ ಹೊಸಗನ್ನಡ ಕವಿತೆ ಅಂತ ಬರುತ್ತೆ ಈ ಪುಸ್ತಕಕ್ಕೆ ನಾಲ್ಕುನೂರು ರೂಪಾಯಿ ಇದೆ ರೇಟು ಪುಸ್ತಕ ತೆಗೆದುಕೊಳ್ಬೇಡಿ ಜೆರಾಕ್ಸ್ ತಗೊಳ್ಳಿ ಓಕೆ ಸಾಕು ಜೆರಾಕ್ಸ್ ತೆಗೆದುಕೊಂಡ್ರೆ ಒಂದು ಸುಮಾರು ಕವನಗಳು ಬರುತ್ತೆ ಅದರಲ್ಲಿ ಅದಾದ ನಂತರ ಜನಪದ ಸ್ವರೂಪ ಅನ್ನುವಂತ ಒಂದು ಪುಸ್ತಕ ಬರುತ್ತೆ ಆಮ ನಾಯಕ್ ಅವ್ರದು ಜನಪದ ಗೀತಾಂಜಲಿ ಅಂತ ಬರುತ್ತೆ ದೇ ಜವರೇಗೌಡ ಅವ್ರದ್ದು ಕನ್ನಡ ಜನಪದ ಕಥೆಗಳು ಜೀಶಂ ಪರಮಶಿವಯ್ಯ ಅವರದು ಬೀದಿ ಮಕ್ಕಳು ಬೆಳೆದು ಕಾಳೇಗೌಡ ನಾಗವಾರ್ ಅವ್ರದು ಕನ್ನಡ ಸಾವಿರ ಕನ್ನಡದ ಸಾವಿರ ಒಗಟುಗಳು ಸೋಮಶೇಖರ್ ಇಮ್ರಾಪರ್ ಅವ್ರದ್ದು ಇವೆಲ್ಲವೂ ಕೂಡ ಕಡ್ಡಾಯವಾಗಿ ನೀವು ಖರೀದಿಸಲಿ ಬೇಕಾಗಿರುವಂತಹ ಪುಸ್ತಕಗಳಾಗಿವೆ ಇಷ್ಟನ್ನ ಖರೀದಿ ಮಾಡಿದೀರಿ ಜೊತೆಗೆ ನೀವೇನ್ ಮಾಡ್ತೀರಿ ಕನ್ನಡ ಲಿಟ್ರೇಚರ್ ಕೋಚಿಂಗ್ ತೆಗೆದುಕೊಳ್ತೀರಿ ಓಕೆ ಕನ್ನಡ ಲಿಟ್ರೇಚರ್ ಕೋಚಿಂಗ್ ತೆಗೆದುಕೊಳ್ತೀರಿ ಕೋಚಿಂಗ್ ತೆಗೆದುಕೊಳ್ತಾ ತೆಗೆದುಕೊಳ್ತಾ ನಮ್ಮ ಈ ಒಂದು ನೀವು ಲಿಂಕ್ಗಳ ಮೇಲೆ ಕ್ಲಿಕ್ ಮಾಡಿದ್ರೆ ನಮ್ಮ ಕನ್ನಡ ಲಿಟ್ರೇಚರ್ ಚಾನಲ್ ನಲ್ಲಿ ನಿಮಗೆ ಟೆಲಿಗ್ರಾಮ್ ಚಾನೆಲ್ ನಲ್ಲಿ ರಾಕೇಶ್ ಸರ್ ನೋಟ್ಸ್ ಸಿಗುತ್ತೆ ಶಿವಕುಮಾರ್ ಸರ್ ನೋಟ್ಸ್ ಸಿಗುತ್ತೆ ವೆಂಕಟೇಶಪ್ಪ ಸರ್ ನೋಟ್ಸ್ ಸಿಗುತ್ತೆ ಇವುಗಳನ್ನ ನೀವು ಪಿ ಡಿ ಎಫ್ ಅನ್ನ ಮಾತ್ರ ನೋಡ್ಕೊಳ್ಳಿ ಪ್ರಿಂಟ್ ತೆಗೆದುಕೊಳ್ಳೋ ಅಗತ್ಯ ಇಲ್ಲ ಪ್ರಿಂಟ್ ತೆಗೆದುಕೊಂಡ್ರೆ ಮತ್ತೆ ನಿಮ್ಗೆ ಎರಡ್ ಮೂರ್ ಸಾವಿರ ಇನ್ವೆಸ್ಟ್ ಮಾಡ್ಬೇಕಾಗತ್ತೆ ಏನ್ ಅಗತ್ಯ ಇಲ್ಲ ನೀವು ಪಿ ಡಿ ಎಫ್ ಅನ್ನ ನೋಡ್ಕೊಂಡು ಶಾರ್ಟ್ ನೋಟ್ಸ್ ಮಾಡ್ಕೊಳ್ಬಹುದು ಕನ್ನಡ ಲಿಟ್ರೇಚರ್ಗೆ ಗೆ ನಾನು ಹೇಳ್ಕೊಡ್ತೀನಿ ಅದನ್ನ ಜೂನ್ ಹತ್ತನೇ ತಾರೀಕಿನಿಂದ ನಮ್ಮ ಕ್ಲಾಸ್ ಸ್ಟಾರ್ಟ್ ಆಗುತ್ತೆ ಮೊದಲ ನಾಲ್ಕರಿಂದ ಐದು ಕ್ಲಾಸ್ಗಳ ಡೆಮೋ ಕ್ಲಾಸ್ ಇರುತ್ತೆ ಎಲ್ರಿಗೂ ಫ್ರೀ ಆಗಿರುತ್ತೆ ಅದರಲ್ಲಿ ನಾನು ಎಲ್ರಿಗೂ ಕೂಡ ನೋಟ್ಸ್ ಮಾಡ್ಕೊಳ್ಳೋದು ಹೇಳ್ಕೊಡ್ತೀನಿ ನಿಮಗೆ ದಯವಿಟ್ಟು ಈ ನೋಟ್ಸ್ ಗಳನ್ನ ಪ್ರಿಂಟ್ ತಗೊಳಿಕ್ ಹೋಗ್ಬೇಡಿ ಸದ್ಯಕ್ಕೆ ಓಕೆ ನಾನು ಹೇಳ್ಕೊಡ್ತೀನಿ ನಿಮಗೆ ಇಲ್ಲ ನಾವು ಪ್ರಿಂಟ್ ತಗೊಳ್ತೀವಿ ಸರ್ ಈ ನೋಟ್ಸ್ ಗಳನ್ನ ಅಂತ ಅಂದ್ರೆ ಏನ್ ಮಾಡಿ ಈಗ ರಾಕೇಶ್ ಸರ್ ನೋಟ್ಸ್ ಸುಮಾರು ಅದು ತುಂಬಾ ಪೇಜಸ್ ಇದೆ ಸಾವಿರದ ಐದ್ನೂರಕ್ಕಿಂತ ಜಾಸ್ತಿ ಪೇಜಸ್ ಇರುವಾಗ ಒಂದು ಪೇಜ್ ನಲ್ಲಿ ಅರ್ಧ ತೆಗೆದುಕೊಳ್ಬೇಕು ಹೀಗೆ ಸೊ ನಿಮ್ಮ ದುಡ್ಡು ಕೂಡ ಉಳಿತಾಯ ಆಗುತ್ತೆ ಮತ್ತೆ ನಿಮ್ಗೆ ಓದ್ಕೊಳ್ಳೋ ಕೂಡ ಅನುಕೂಲ ಆಗುತ್ತೆ ಈ ನೋಟ್ಸ್ ಗಳೇ ಫೈನಲ್ ಅಲ್ಲ ಮತ್ತೆ ಈ ನೋಟ್ಸ್ ಪ್ಲಸ್ ಇಲ್ಲಿರುವಂತಹ ಪುಸ್ತಕಗಳು ಪ್ಲಸ್ ಇಲ್ಲಿ ನೀವು ಕೋಚಿಂಗ್ ತೆಗೆದುಕೊಳ್ತೀರಿ ಅದು ಈ ಮೂರು ಸೇರಿ ನಿಮ್ಗೆ ಏನಾಗತ್ತೆ ನಿಮ್ಮ ನೋಟ್ಸ್ ರೆಡಿ ಆಗತ್ತೆ ನಿಮ್ಮ ಸೆಲ್ಫ್ ನೋಟ್ಸ್ ಅದನ್ನ ನಾವೇ ಅದು ನಾಲ್ಕನೇ ನೋಟ್ಸ್ ಅದನ್ನ ಡಿ ಕೆ ಬಾಲಾಜಿ ಸರ್ ಅವ್ರ ನೋಟ್ಸ್ ರೀತಿಯಲ್ಲಿ ನಾವು ಮಾಡ್ಕೊಳ್ಬೇಕು ಪಾಯಿಂಟ್ ವೈಸ್ ಜನರಲ್ ಸ್ಟಡೀಸ್ ನಲ್ಲಿ ನೋಟ್ಸ್ ಮಾಡ್ತೀವಿ ಗೊತ್ತಾ ಆ ಮಾಡೆಲ್ ನಾವು ನೋಟ್ಸ್ ಮಾಡಬೇಕಾಗತ್ತೆ ಆ ಎಲ್ಲ ಟೆಕ್ನಿಕ್ ಟ್ರಿಕ್ಸ್ಗಳನ್ನ ಟ್ರಿಕ್ಸ್ ನಿಮಗೆ ನಮ್ಮ ಕನ್ನಡ ಲಿಟ್ರೇಚರ್ ಕೋಚಿಂಗ್ ನಲ್ಲಿ ನಾವು ನಿಮಗೆ ಹೇಳ್ಕೊಡ್ತೀವಿ ನೋಡಿ ನಿಮ್ಗೆ ಅನುಕೂಲ ಆದ್ರೆ ಬನ್ನಿ ಬೆಳಗಾವಿಗೆ ಇಲ್ಲೇ ಕೋಚಿಂಗ್ ಅನ್ನ ತೆಗೆದುಕೊಳ್ಳಿ ಕನ್ನಡ ಲಿಟ್ರೇಚರ್ದು ಇಲ್ಲ ಆನ್ಲೈನ್ ಅಲ್ಲಿ ಆದ್ರೂ ತೆಗೆದುಕೊಳ್ಬಹುದು ಇಲ್ಲ ನಮ್ಗೆ ಆಫ್ಲೈನ್ ಬೇಕಾಗಿದೆ ಸರ್ ನಾನು ಬೆಳಗಾವಿಯಲ್ಲಿ ಇಲ್ಲ ಅಂದಾಗ ಕನ್ನಡದ ಒಳ್ಳೆ ಒಳ್ಳೆ ಶಿಕ್ಷಕರಿದ್ದಾರೆ ನಿಮ್ಗೆ ಕಂಫರ್ಟೇಬಲ್ ಆಗುತ್ತೋ ಯಾವ ಸರ್ ಕ್ಲಾಸಸ್ ನಿಮ್ಗೆ ಅರ್ಥ ಆಗುತ್ತೋ ಅಲ್ಲಿ ಸೇರ್ಕೊಂಡು ಕನ್ನಡದಲ್ಲಿ ಅತ್ಯಂತ ಅತ್ಯಂತ ಉತ್ತಮ ಅಂಕಗಳನ್ನ ನೀವು ಪಡೆದುಕೊಳ್ಬಹುದು ಸುಮಾರು ಮುನ್ನೂರ ಇಪ್ಪತ್ತಕ್ಕಿಂತ ಹೆಚ್ಚಿನ ಅಂಕಗಳನ್ನ ಪಡೆದುಕೊಳ್ಳಬಹುದು ನೀವು ಸರಿಯಾಗಿ ಪ್ರಯತ್ನ ಪಟ್ರೆ ಓಕೆ ನಮ್ಮ ಟಾರ್ಗೆಟ್ ಅದು ಮಿಷನ್ ತ್ರೀ ಟ್ವೆಂಟಿಯಲ್ಲಿ ಕನ್ನಡ ಲಿಟರೇಚರ್ ನಲ್ಲಿ ಓಕೆ ಮತ್ತೆ ಹೆಚ್ಚಿನ ಮಾಹಿತಿಗಳನ್ನ ನಾವು ಹಂತ ಹಂತವಾಗಿ ಹೇಳ್ತಾ ಹೋಗ್ತೀವಿ ಈಗ ಅರ್ಜೆಂಟ್ ಆಗಿ ನೀವು ತೆಗೆದುಕೊಳ್ಬೇಕಾಗಿರುವಂತ ಪುಸ್ತಕಗಳಂತ ಅಂದ್ರೆ ಇವಿಷ್ಟೇ ಸುಮಾರು ಒಂದು ಇಪ್ಪತ್ತ್ ಮೂರು ಪುಸ್ತಕಗಳು ಬೇಕಾಗತ್ತೆ ಇಷ್ಟನ್ನ ಬಿಟ್ರೆ ಸದ್ಯಕ್ಕೆ ಮತ್ತೆ ಯಾವುದೂ ಕೂಡ ನಿಮ್ಗೆ ಎಕ್ಸ್ಟ್ರಾ ಆಗತ್ತೆ ಇರೋದಿಲ್ಲ ಈ ನೋಟ್ಸ್ ಗಳು ನಮ್ಮ ಪಿ ಡಿ ಎಫ್ ನಲ್ಲಿ ಈಗಾಗಲೇ ಇವೆ ನಮ್ಮ ಟೆಲಿಗ್ರಾಮ್ ಚಾನಲ್ ನಲ್ಲಿ ಅವುಗಳನ್ನ ನೋಡ್ಕೊಳ್ಳಿ ಅದಕ್ಕೂ ಮೀರಿ ನಾನು ಎಕ್ಸ್ಟ್ರಾ ಓದ್ತೀನಿ ಸರ್ ಅನ್ನೋರು ಯಾರಾದ್ರೂ ಇದ್ರೆ ನೋಡಿ ನಿಮ್ಗೆ ಜಿ ಎಸ್ ಶಿವರುದ್ರಪ್ಪ ಅವರ ಸಮಗ್ರದ್ಯ ಗದ್ಯ ಅನ್ನುವಂತ ಪುಸ್ತಕ ಒಂದು ಎರಡು ಸಂಪುಟ ಒಂದು ಎರಡು ಇದೆ ಸುಮಾರು ಒಂದು ನಾಲ್ಕೂವರೆ ನೂರು ನೂರು ರೂಪಾಯಿ ಆಗುತ್ತೆ ಡಿಸ್ಕೌಂಟ್ ಮಾಡಿ ಇಷ್ಟು ಕೊಟ್ಟಿದ್ದಾರೆ ಕುಮಾರ್ ಬುಕ್ ಸೆಂಟರ್ ಅವರು ಅದು ತುಂಬಾ ಚೆನ್ನಾಗಿದೆ ನಾನು ಓದಿದ್ದೀನಿ ಇವೆರಡನ್ನು ಆಮೇಲೆ ಕನ್ನಡ ಸಾಹಿತ್ಯ ಸಂಗತಿ ಅನ್ನುವಂತ ಪುಸ್ತಕ ಇದೆ ಕೀರ್ತಿ ನಾಟಕೋಟಿ ಅವರು ತುಂಬಾ ಚೆನ್ನಾಗಿದೆ ಅದನ್ನು ಕೂಡ ಓದಿದ್ದೀನಿ ನೆಕ್ಸ್ಟ್ ಸಾಹಿತ್ಯ ಚರಿತ್ರೆ ತು ಶಾಮರಾಯ್ ಅವ್ರದ್ದಿದೆ ಆಮೇಲೆ ಇವಿದೆ ನೋಡಿ ಶ್ರೀ ಸಾಮಾನ್ಯನಿಗೆ ಸಾಹಿತ್ಯ ಚರಿತ್ರೆ ಈ ಪುಸ್ತಕಗಳಂತೂ ಅದ್ಭುತವಾಗಿದೆ ಇದು ರಿಪೀಟ್ ಆಗಿದೆ ಇಲ್ಲಿ ಇದನ್ನ ಹೇಳಿದೆ ನಾನು ಎಲ್ ಎಸ್ ಅವ್ರದ್ದು ಇವೆಲ್ಲವನ್ನು ಕೂಡ ನಾನು ಓದ್ಕೊಂಡಿದೀನಿ ನಿಮ್ಗೆ ನೋಡಿ ನೀವು ಕೋಚಿಂಗ್ ಸೇರ್ತಾ ಇದ್ದೀರಿ ಅಂದ್ರೆ ಕೋಚಿಂಗ್ ನಲ್ಲಿ ಜವಾಬ್ದಾರಿ ಏನಿರುತ್ತೆ ನೀವೇನು ಏನು ಓದ್ಕೊಂಡಿರೋದಿಲ್ಲ ಅದನ್ನ ನಾವ್ ಹೇಳೋದಿರುತ್ತೆ ನೀವು ಮತ್ತೆ ಈ ಪುಸ್ತಕ ಓದ್ಕೊಂಡು ಕೂತ್ರೆ ನಿಮ್ಗೆ ನಾಲ್ಕು ತಿಂಗಳು ಬೇಕಾಗುತ್ತೆ ನಾವು ಈಗಾಗಲೇ ಇದನ್ನ ಓದ್ಕೊಂಡು ನಿಮ್ಗೆ ನೋಟ್ಸ್ ಮಾಡಿದೀವಿ ಅದ್ರ ಪ್ರಕಾರ ನಿಮ್ ಕ್ಲಾಸಸ್ ಹೇಳ್ತೀವಿ ನೀವು ಆ ಮಾಡಲ್ನ ಸ್ಟಡಿ ಮಾಡಿದ್ರೆ ಸಾಕು ಇನ್ನು ಕಾವ್ಯ ಮೀಮಾಂಸೆ ಮತ್ತು ಸಾಹಿತ್ಯ ವಿಮರ್ಶೆ ಅಂತ ಬಂದಾಗ ನೀವು ಯಾವುದೇ ಪುಸ್ತಕನ ಕೊಂಡುಕೊಳ್ಳುವಂತ ಅಗತ್ಯ ಇಲ್ಲ ನನ್ನ ಪ್ರಕಾರ ಯಾವುದೂ ಅರ್ಥ ಆಗಲ್ಲ ನಿಮ್ ಮೊದಲೇದಾಗಿ ತುಂಬಾ ಕಷ್ಟ ಆಗುತ್ತೆ ಇದಕ್ಕೆ ಕೋಚಿಂಗ್ ಕಡ್ಡಾಯ ನನ್ನ ನನ್ನ ರೆಫರೆನ್ಸ್ ನನ್ನ ಒಂದು ಕಿವಿ ಮಾತಿದ್ ನಿಮಗೆ ಇನ್ನು ಕರ್ನಾಟಕ ಸಾಂಸ್ಕೃತಿಕ ಸಮೀಕ್ಷೆ ಎನ್ನುವಂತ ಪುಸ್ತಕ ಇದೆ ನಿಪ್ಪೆ ರುದ್ರಸ್ವಾಮಿ ಅವ್ರದ್ದು ಐದನೂರ ಹತ್ತು ರೂಪಾಯಿ ಇದೆ ಅದ್ರದ್ದು ಅದ್ಭುತವಾಗಿದೆ ಪುಸ್ತಕ ಬಟ್ ತುಂಬಾ ದೊಡ್ಡದಿದೆ ನೀವು ಕೋಚಿಂಗ್ ಸೇರ್ಕೊಂಡಿದ್ರೆ ಆ ಪುಸ್ತಕನೂ ಕೂಡ ನಿಮ್ಗೆ ಅಗತ್ಯ ಇರೋದಿಲ್ಲ ಇನ್ನು ವಿಕ್ರಮಾರ್ಜುನ ವಿಜಯ ಇದು ಬೇಡ ನಾನು ಹೇಳಿದ್ದೀನಿ ಜೆರಾಕ್ಸ್ ತಗೊಳ್ಳಿ ಪಿ ಡಿ ಎಫ್ ಇದೆ ನಮ್ಮಲ್ಲಿ ಅಂತ ಪಂಪನ ಕಥಾಮೃತ ಇದು ಏನ್ ಬೇಡ ವಡ್ಡಾರಾಧನ ಹೇಳಿದೀನಿ ಆಗ್ಲೇ ಅದಕ್ಕೆ ಶಿವ ಭಟ್ಟ ಅವ್ರದ್ದು ವಚನ ಕಮ್ಮಟದ ಬದಲಾಗಿ ಕಮ್ಮಟ ಕೀಲಿ ತೆಗೆದುಕೊಳ್ಳಿ ವಚನ ವಿನ್ಯಾಸ ಪುಸ್ತಕ ಅದ್ಭುತವಾಗಿದೆ ಗಿರಡ್ಡಿ ಗೋವಿಂದರಾಜು ಅವ್ರದ್ದು ತೆಗೆದುಕೊಳ್ಳವ್ರು ತೆಗೆದುಕೊಳ್ಬಹುದು ಇಲ್ಲ ನಾನು ಕ್ಲಾಸಸ್ ಸೇರಿದ್ದೀನಿ ಸರ್ ಅಂತ ಅಂದ್ರೆ ಸಾಕು ಬೇಡ ನಂಬಿಯನ್ರಗಳೇ ಆಯ್ತು ಜನಪ್ರಿಯ ಕನಕ ಸಂಪುಟ ಜೆರಾಕ್ಸ್ ಆಯ್ತು ಕರ್ನಾಟಕ ಭಾರತ ಕಥಾಮಂಜರಿ ಇದು ಜೆರಾಕ್ಸ್ ಹೇಳಿದೀನಿ ನಿಮಗೆ ಕುಮಾರ ಭಾರತ ಕಥಾಮಿತ್ರ ಆರಾಮಿತ್ರ ಬೇಡ ಇದು ಕ್ಲಾಸ್ ನಲ್ಲಿ ಆಗುತ್ತೆ ನಿಮಗೆ ಭರತೇಶ್ ವೈಭವ್ ಅವ್ರದ್ದು ಹೇಳಿದೆ ನಾನು ವಸಿಷ್ಠ ಅವ್ರದ್ದು ತೆಗೆದುಕೊಳ್ಳಿ ತಸು ಅವ್ರದ್ದು ಬೇಡ ಇದು ನಿಮಗೆ ನೆಕ್ಸ್ಟ್ ಇವಂತೂ ಎಲ್ಲ ಓಕೆ ಇವೆಲ್ಲ ನಮ್ಗೆ ಕಡ್ಡಾಯವಾಗಬೇಕಿದ್ ಯು ಪಿ ಎಸ್ಸಿನ ಹೇಳಿರೋದು ಇಷ್ಟೆಲ್ಲ ನೋಡ್ಕೊಂಡ್ರೆ ನಿಮಗೆ ಕನ್ನಡ ಟೀಚರ್ ರೆಡಿ ಆಗುತ್ತೆ ನಿಮಗೆ ಅದ್ಭುತವಾಗಿ ಉತ್ಕೃಷ್ಟ ಗುಣಮಟ್ಟದಲ್ಲಿ ಪುಸ್ತಕಗಳು ಸಿಗುತ್ತೆ ಕನ್ನಡದಲ್ಲಿ ಮಾರ್ಗದರ್ಶನ ಸಿಗತ್ತೆ ನಿಮ್ಗೆ ಏನೂ ಕೊರತೆ ಇಲ್ಲ ಓಕೆ ಸರಿನಾ ಹಾಗಾದ್ರೆ ತಯಾರಿ ಮಾಡಿ ಏನಾದ್ರೂ ಸಮಸ್ಯೆ ಇದ್ದಾಗ ನನ್ನನ್ನು ಕಾಂಟ್ಯಾಕ್ಟ್ ಮಾಡಿ ಕರ್ನಾಟಕದಿಂದ ಹೆಚ್ಚು ಹೆಚ್ಚು ಅಂಕಗಳನ್ನ ತರೋಕೆ ಪ್ರಯತ್ನ ಪಡೋಣ ಇತ್ತೀಚೆಗೆ ಸುಮಾರು ಒಂದು ಆರ್ನೂರ ಎರಡ್ ನೂರ ಅರವತ್ತು ಎರಡ್ನೂರ ಎಪ್ಪತ್ತಕ್ಕೆ ಅಂಕಗಳು ನಿಲ್ತಾ ಇವೆ ಇದು ಇಲ್ಲಿಗೆ ನಿಲ್ಬಾರ್ದು ಮುನ್ನೂರಕ್ಕೆ ಹೋಗ್ಬೇಕು ಮುನ್ನೂರ ಇಪ್ಪತ್ತಕ್ಕೆ ಹೋಗ್ಬೇಕು ಅನ್ನೋದು ನಮ್ಮ ಕನಸು ಇದು ಸಾಧ್ಯ ಆಗಿದೆ ನಾವು ಪ್ರತಿದಿನ ಓದ್ತಾ ಹೋದ್ರೆ ಪ್ರತಿದಿನ ಪ್ರಯತ್ನ ಪಡ್ತಾ ಹೋದ್ರೆ ಓಕೆ ಸರಿ ಮತ್ತೆ ನಿಮ್ಗೆ ಏನಾದ್ರು ಮಾಹಿತಿ ಬೇಕಾಗಿದ್ರೆ ಕಮೆಂಟ್ ಬಾಕ್ಸ್ ಅಲ್ಲಿ ಬರೀರಿ ಹಾಗೇನೆ ಮರಿಬೇಡಿ ಜೂನ್ ಹತ್ತನೇ ತಾರೀಕಿನಿಂದ ಕ್ಲಾಸ್ಗಳು ಆರಂಭ ಆಗುತ್ತೆ ಕನ್ನಡ ಆ ಐ ಎ ಎಸ್ ಅಕಾಡೆಮಿ ಅಂದ್ರೆ ಪಾಂಚಣಿ ಐ ಎ ಎಸ್ ಸಂಸ್ಥೆಯಲ್ಲಿ ನೀವು ಜಾಯಿನ್ ಆಗಿ ಮಿಸ್ ಮಾಡಬೇಡಿ ತುಂಬಾ ಗುಣಮಟ್ಟದ ಕೌಚಿಂಗ್ ಆ ವೈಯಕ್ತಿಕ ಮಾರ್ಗದರ್ಶನ ನಿಮ್ಮ ನಿಮ್ಮ ಹಂತ ನೋಡ್ಕೊಂಡು ನಿಮ್ಮ ನಿಮಗೆ ಪರ್ಸನಲ್ ಆಗಿ ನಾನೇ ಮಾರ್ಗದರ್ಶನ ಮಾಡ್ತೀನಿ ಓಕೆ ಆಲ್ ದ ಬೆಸ್ಟ್ ಒಳ್ಳೇದಾಗ್ಲಿ ನಮಸ್ಕಾರ